ಸೊ ಈ ವಿಡಿಯೋದಲ್ಲಿ ನಾನು ಪ್ಯಾರಾಮೆಡಿಕಲ್ ಮತ್ತು ಜಿ ಎನ್ ಎಮ್ ಬೋರ್ಡ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ಸೊ ಒಂದು ಸ್ಪಷ್ಟವಾದಂತಹ ಗೈಡ್ಲೈನ್ಸನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ನೀವು ಆರ್ಡ್ರ್ ಕಾಪಿಯಲ್ಲಿ ಏನಂತ ಕೊಟ್ಟಿದ್ದೀರ ಅಂದರೆ 8,000 ರೂಪಾಯಿ ಫೀಸ್ಗಳು ಇನ್ಕ್ಲೂಡಿಂಗ್ ಟ್ಯೂಷನ್ ಫೀಸ್ ಆ್ಯಂಡ್ ಕ್ಲಿನಿಕಲ್ ಅಂತ ನೀವು ಮೆನ್ಷನ್ ಮಾಡಿದ್ದೀರಿ, ಈ ಒಂದು ನಿಮ್ಮ ವೆಬ್ಸೈಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀರಿ. ಬಟ್ ಏನಾಗ್ತಾ ಇದೆ ಅಂತಂದರೆ ವಿದ್ಯಾರ್ಥಿಗಳಿಗೆ, ಸೊ ಅವರು ಕಷ್ಟಪಟ್ಟು ಕಾದು ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟಿಂದ ಹೋದರೆ ನಮಗೆ ತುಂಬ ಕಡಿಮೆಯಲ್ಲಿ ಆಗುತ್ತೆ, ಏನಾದರೂ ಎಜುಕೇಷನ್ ಮಾಡ್ಕೊಳ್ಬೋದು. ಸೊ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತಲ್ಲಪ್ಪ ಅನ್ನೋ ಸಲುವಾಗಿ ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಏನು ಯೂಸ್ ಆಗ್ತಾ ಇಲ್ಲ. ನೀವೇ ಹೇಳಿದಿರಿ, ಸ್ಪಷ್ಟವಾಗಿ ಹೇಳಿದಿರಿ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಸೊ ಅಡ್ಮಿಷನ್ ಆಗಬೇಕಂತಂದರೆ 8,000 ರೂಪಾಯಿಗಳಲ್ಲಿ ನೀವು ಇನ್ಕ್ಲೂಡಿಂಗ್ ಅಂತ ಬರೆದಿದ್ದೀರಿ. ಸೊ ಅದು ಇನ್ಕ್ಲೂಡಿಂಗ್ ಅಂತ ಇರಲಿಲ್ಲ ಅಂದರೆ ಎಕ್ಸ್ಕ್ಲೂಡ್ ಅಂತಾದರೂ ಮಾಡಿದರೆ, ಸೊ ಒಂದು ಹೇಳ್ಬೋದಿತ್ತು, ಇಲ್ಲಪ್ಪ ಕ್ಲಿನಿಕಲ್ ಫೀಸ್ಗೆ ಎಕ್ಸ್ಟ್ರಾ ತೊಗೊತೀವಿ ನಾವು, ಹೀಗಾಗಿ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬೋದಿತ್ತು. ಬಟ್ ಸಮ್ ಕಾಲೇಜ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸೊ ಇದನ್ನೇ ಹೇಳ್ತಾ ಇದ್ದಾರೆ, ನಾವು ಕ್ಲಿನಿಕಲ್ ಫೀಸ್ಗೆ ಎಕ್ಸ್ಟ್ರಾ ತೊಗೊತೀವಿ ಅಂತ. ಬಟ್ ನೀವು ಹೇಳಿದಿರಿ ಕ್ಲಿನಿಕಲ್ ಫೀಸನ್ನು ಸೇರಿಸಿ 8,000 ರೂಪಾಯಿ ಅಂತ ಹೇಳಿದಿರಿ. ಸೊ ಇದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಎಲ್ಲ ವಿದ್ಯಾರ್ಥಿಗಳು ಯಾರು ಬಡ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡ ವಿದ್ಯಾರ್ಥಿಗಳಿಗೆ ಸೊ ಒಂದು ಅನುಕೂಲ ಮಾಡಿಕೊಡಬೇಕು. 8,000 ರೂಪಾಯಿ ಫೀಸ್ ತೊಗೊಳ್ಳಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ಲಸ್ ಏನಪ್ಪ ಅಂತಂದರೆ, ಅದನ್ನು ಕ್ಲಿಯರಾಗಿ ಫಸ್ಟ್ ಇಯರ್ದಲ್ಲಿ ಯಾವ ಕ್ಲಿನಿಕಲ್ ಇರುತ್ತೆ, ಫಸ್ಟ್ ಇಯರ್ದಲ್ಲಿ ಏನು ಅಂಥ ಪ್ರಾಕ್ಟಿಕಲ್ ಇರುತ್ತೆ ಅಂತ ನೀವು ಫೀಸ್ಗಳನ್ನ ತೊಗೊತಾ ಇದ್ದೀರಿ. ಸೊ ಸುಮಾರು ಕಾಮೆಂಟ್ಸ್ ಇದೆ ನನ್ನ ಹತ್ರ, 20,000 25,000 ಮಿನಿಮಮ್ ತೊಗೊತಾ ಇದ್ದೀರಿ. ಬಟ್ ನೀವು ಹೇಳಿದಿರೋ ಪ್ರಕಾರ ಮ್ಯಾನೇಜ್ಮೆಂಟ್ ಸೀಟೇ 20,000 ರೂಪಾಯಿ ಇರೋದು. ಸೊ ಅದಕ್ಕೆ ಮತ್ತು ಅಪ್ಲಿಕೇಶನ್ ಹಾಕಿದ್ದಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತಾ ಇಲ್ಲ ಇಲ್ಲಿ. ಯಾಕೆ ಅಪ್ಲಿಕೇಶನ್ ಹಾಕಿ ಕಷ್ಟಪಡಬೇಕು, ಯಾಕೆ ಬೆಂಗಳೂರಿಗೆ ಹೋಗಿ ಸೀಟ್ಗಳನ್ನು ಪಡ್ಕೊಂಬರಬೇಕು, ಯಾಕೆ 3 ತಿಂಗಳು ವೇಟ್ ಮಾಡಬೇಕು? 20,000 ರೂಪಾಯಿ ಕೊಟ್ಟುಬಿಟ್ರೆ ನೇರವಾಗಿ ಟೆನ್ಷನ್ ಇಲ್ಲದೇ ಅಡ್ಮಿಷನ್ ಆಗಿಬಿಡ್ತಿತ್ತು. 8,000 ರೂಪಾಯಿ ಸಲುವಾಗಿ ನಾವು ವೇಟ್ ಮಾಡಿದ್ದೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಸೊ ದಯಮಾಡಿ ಪ್ಯಾರಾಮೆಡಿಕಲ್ ಮತ್ತು ಜಿ ಎಮ್ ನರ್ಸಿಂಗ್ ಬೋರ್ಡ್ ದವರು, ಸೊ ಏನಾದರೂ ಒಂದು ಈ ವಿದ್ಯಾರ್ಥಿಗಳ ಅನುಕೂಲವಾಗದಂತೆ ಒಂದು ಏನಾದರೂ ಸ್ಪಷ್ಟವಾದಂಥ ಗೈಡ್ಲೈನ್ಸನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ. ಸೊ ಮುಂದಿನ ದಿನದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ಗೆ ಮಗಳನ್ನು ಮಾಡ್ಕೊಳ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಏನಾದರೂ ಒಂದು